ಭಾರತದಲ್ಲಿ ವಂಶ ಪಾರಂಪರಿಕ ಸಂಪ್ರದಾಯಗಳು, ಆಚಾರಗಳು, ವಿಚಾರಗಳು ಲೆಕ್ಕವಿಲ್ಲದಷ್ಟಿವೆ. ಅದರಲ್ಲಿ ಮೂಢನಂಬಿಕೆಗಳು ಕೂಡ ಒಂದು. ಗಾಜಿನಿಂದ ಹಿಡಿದು ತೋರಣಕ್ಕೆ ಕಟ್ಟುವ ನಿಂಬೆಹಣ್ಣು ಮತ್ತು ಮೆಣಸಿಕಾಯಿಯಲ್ಲಿ ಸಾಕಷ್ಟು ಮೂಢನಂಬಿಕೆಗಳನ್ನ ಹೆಣೆದುಕೊಂಡು ಬಂದಿದ್ದಾರೆ. ಹೌದು, ಮೂಢನಂಬಿಕೆಗಳನ್ನ ಆಧುನಿಕ ಜನರು ತಿರಸ್ಕರಿಸಿ ಅವುಗಳನ್ನ ಹಾಸ್ಯಾಸ್ಪದವಾಗಿ ಕಾಣುವುದುಂಟು. ಆದರೆ ನಮ್ಮ ಪೂರ್ವಜರು ಏನೇ ಮಾಡಿದ್ರು ಅದರಲ್ಲೊಂದು ಅರ್ಥ ಇದ್ದೇ ಇರುತ್ತೆ. ನಾವು ಅದನ್ನ ಸರಿಯಾಗಿ ಅರ್ಥಿಲ್ಲ ಅಂತ ಮಾತ್ರ ತಿಳಿದುಕೊಂಡಿರ್ಬೇಕು ಅಷ್ಟೇ. ಹಿರಿಯರು ಏನೇ ಮಾತಾಡಿದ್ರು ಅದನ್ನ ತಿರಸ್ಕರಿಸುವ ನವ ಪೀಳಿಗೆಯವರು ಅದರೊಳಗಿರುವ ಒಳ ಅರ್ಥವನ್ನು ಅರಿಯಲು ಪ್ರಯತ್ನಿಸೋದಿಲ್ಲ. ನೀವು ಮನೆಯಿಂದ ಹೊರಬರುವಾಗ ಈ ರೀತಿಯ ಘಟನೆಗಳು ನಡೆದ್ರೆ ಶುಭವಾಗುತ್ತಂತೆ. ಈಗ ಎಲ್ಲ ಆಧುನಿಕತೆಯ ಜೊತೆಗೆ ಓಟ, ಒಂದು ಕ್ಷಣ ತಡ ಆದ್ರೂ ನಿಲ್ಲುವ ಮಾತಿಲ್ಲ. ಫಾಸ್ಟ್ ಆಗಿ ಓಡೋ ಸಮಯ ಜೊತೆಗೆ ಜನರ ಓಟ, ಅದೆಷ್ಟೋ ಹಳೆಯ ಆಚರಣೆಗಳು, ಹಿರಿಯರು ಹೇಳಿಕೊಟ್ಟ ಬಿಟ್ಟು ಹೊರದಂತಹ ಅನೇಕ ವಿಚಾರಗಳು ಈಗ ಮರೆಯಾಗಿಬಿಟ್ಟಿವೆ. ಅದರಲ್ಲಿ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ಯಾವುದು ಶಕುನ, ಯಾವುದು ಅಪಶಕುನ ಅನ್ನೋ ಬಗ್ಗೆ ಹಿರಿಯರು ಹೇಳಿರುವುದನ್ನ ನೀವು ಕೇಳೇ ಇರ್ತೀರಾ. ಈ ಬಗ್ಗೆ ಜ್ಯೋತಿಷ್ಯದಲ್ಲಿ ಉಲ್ಲೇಖಗಳಿವೆಯಂತೆ. ಹೌದು, ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋ ಯಾವುದಾದ್ರೂ ಕೆಲಸದ ಮೇಲೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬೆಕ್ಕು ಬಲದಿಂದ ಎಡಕ್ಕೆ ಬಂದ್ರೆ ಏನೋ ಎಡವಟ್ಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದನ್ನ ನಂಬುವವರು ಕೆಲ ಕ್ಷಣ ಗಾಡಿಯನ್ನ ನಿಲ್ಲಿಸಿ ನಂತರ ಮುಂದೆ ಹೋಗೋದುಂಟು. ಇನ್ನು ಮನೆಯಿಂದ ಹೊರಗೆ ಹೊರಟಾಗ ವ್ಯಕ್ತಿಯನ್ನ ಏನಾದ್ರೂ ಕೇಳಿದ್ರೆ, ಉದಾಹರಣೆಗೆ ಹಣ ಅಥವಾ ಟೀ, ಹೀಗೆ ಯಾವುದಕ್ಕಾದ್ರೂ ಅವರನ್ನ ತಡೆದ್ರೆ ಹೋಗೋ ಕೆಲಸ ಆಗೋದಿಲ್ವಂತೆ. ಇನ್ನು ಮನೆಯಿಂದ ಹೊರಬಂದಾಗ ಹಸು ಕಣ್ಣಿಗೆ ಕಂಡ್ರೆ ಅದರಲ್ಲಿ ಕರುವಿಗೆ ಹಾಲು ಉಣಿಸ್ತಾ ಇದ್ರೆ ಇನ್ನೂ ಶುಭ ಶಕುನ ಅಂತ ಹೇಳಲಾಗುತ್ತೆ. ಇನ್ನು ಮನೆಯಿಂದ ಹೊರಬರ್ಬೇಕಾದ್ರೆ ಬೆಕ್ಕು ನಿದ್ದೆ ಮಾಡ್ತಾ ಇದ್ರೆ ಅಥವಾ ಎರಡು ಬೆಕ್ಕುಗಳು ಕಿತ್ತಾಟಕ್ಕೆ ಬಿದ್ದಿದ್ರೆ ಅಪಶಕುನ ಅಂತೆ. ಹೊರಕೆ ಹಿಡಿದಿರುವುದು ಒಳ್ಳೆ ಕೆಲಸಕ್ಕೆ ಹೊರ ನಡೆದಾಗ ಖಾಲಿ ಬಿಂದಿಗೆ ಹಿಡಿದು ಮುಂದೆ ಬರೋದು ಕೆಲಸದಲ್ಲಿ ಆಗುವ ಅಡಚಣೆಗೆ ಮುನ್ಸೂಚನೆ ಅಂತೆ. ಇನ್ನು ಯಾವುದಾದ್ರೂ ವಿಷಯದ ಬಗ್ಗೆ ಚರ್ಚೆ ನಡೆಸುವಾಗ ಕೂಡ ಅಪಶಕುನದ ಮುನ್ಸೂಚನೆ ಎಂದು ನಂಬಲಾಗುತ್ತೆ. ಹಾಗಾದ್ರೆ ಮನೆಯಿಂದ ಹೊರಬರುವಾಗ ಒಳ್ಳೆಯದಾಗುತ್ತೆ, ಶುಭಶಕುನ ಅಂತ ತಿಳಿಯಲು ಯಾವ ಘಟನೆಗಳು ಸಿಗುತ್ತವೆ ಅನ್ನೋ ಪ್ರಶ್ನೆಗೆ ಹೀಗಿದೆ ಉತ್ತರ. ಯಾವುದಾದ್ರೂ ಕೆಲಸಕ್ಕೆ ಹೊರಟಿರುವ ವ್ಯಕ್ತಿಯನ್ನ ಕರೆದು ತಡೆದು ನಿಲ್ಲಿಸಿದ್ರೆ ಅದು ಅಪಶಕುನದ ಸಂಕೇತ. ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ನಾಯಿಯೊಂದು ನಿಮ್ಮನ್ನ ನೋಡಿ ಸುಖ ಸುಮ್ಮನೆ ಬೊಗಳಕ್ಕೆ ಶುರು ಮಾಡಿದ್ರೆ ಹೋಗೋ ಕೆಲಸದಲ್ಲಿ ಅಡೆತಡೆ ಸಾಧ್ಯತೆಗಳಿರುತ್ತವೆ. ಬೆಂಗಳೂರಿನ ಕಾಂಕ್ರೀಟ್ ನಗರಿಯಲ್ಲಿ ಮುಂಗುಸಿ ಕಾಣಿಸ್ಕೊಳ್ಳೋದೇ ಅಪರೂಪ. ಆದ್ರೆ ಅಕಸ್ಮಾತ್ ನಿಮ್ಗೆ ಮುಂಗುಸಿ ಕಂಡ್ರೆ ಹೋಗೋ ಕೆಲಸ ಹಣ್ಣಾದಂತೆ. ಇನ್ನು ಸಂಜೆ ಸಮಯದಲ್ಲಿ ನೀವು ಪ್ರಯಾಣ ಬೆಳೆಸಿದಾಗ ನಿಮ್ ಕಣ್ಣಿಗೆ ಆಂಜನೇಯನ ಪ್ರತಿರೂಪವಾದ ಕೋತಿ ಏನಾದ್ರೂ ಕಾಣಿಸ್ಕೊಂಡ್ರೆ ಶುಭಕರ. ಇನ್ನು ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ತಿಳಿಸಿ. ಇದರ ಜೊತೆಗೆ ನಿಮ್ಗೆ ನಿಮ್ಮ ಹಿರಿಯರು ಮತ್ತಷ್ಟು ವಿಚಾರಗಳನ್ನ ಹೇಳಿ ತಿಳಿಸೇ ಇರ್ತಾರೆ. ಅದನ್ನ ಅನುಸರಿಸುವವರು ಎಷ್ಟೋ ಜನರಿದ್ದಾರೆ. ನಂಬದೇ ಇರುವ ಬಳಗ ಕೂಡ ಇದೆ. ಆಚಾರವನ್ನ ವಿಚಾರವನ್ನ ಪಾಲಿಸುವ ಪಾಲಿಸದೇ ಇರುವ ಅಧಿಕಾರ ಅವರವರಿಗೆ ಬಿಟ್ಟಿದ್ದು. ಏನಂತೀರಾ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. Thank you.